ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರವಿ ಅಜ್ಜಿಪ್ಪನ ಮಾತಾಡ್ತಿದ್ದೀನಿ. ಡಿ ಕೆ ಶಿವಕುಮಾರ್ನ ರಾಜಕೀಯವಾಗಿ ಮುಗಿಸಲು ಮೋದಿ ಸರ್ಕಾರ ಮಾಡಿದ್ದು ಒಂದಾ ಎರಡ, ಬೇರೆಯವರೇನಾದರೂ ಆಗಿದ್ರೆ ಇಷ್ಟೊತ್ತಿಗೆ ಇವರ ಸಹವಾಸವೇ ಬೇಡ ಅಂತ ಮೂಲೆ ಸೇರಿಬಿಡ್ತಿದ್ರೇನೋ. ಆದರೆ ಅದು ಕನಕಪುರದ ಬಂಡೆ ಕಂಡ್ರಿ, ಗಟ್ಟಿ ಗಟ್ಟಿ ಜಾಸ್ತಿ. ಎಲ್ಲವನ್ನು ತಡ್ಕೊಂಡು ಕೊನೆಗೆ ಮೋದಿಗೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಏಟು ಕೊಟ್ಟ ಧೀರಾ ಡಿ ಕೆ ಸಾಹೇಬ. ಮೊದಲ ಏಟು ಬಿಜೆಪಿಯನ್ನು ಮಣ್ಣು ಮುಕ್ಕಿಸಿ ಕಾಂಗ್ರೆಸ್ನ ಗೆಲ್ಲಿಸಿದ್ದು, ಎರಡನೇ ಏಟು ಬಾಕಿ ಇದೆ. ಅದು ಮೋದಿಗೆ ಅತಿ ದೊಡ್ಡ ಏಟು. ಏನು ಆ ಏಟು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಅಜ್ಜಿಪುರ ಅಡ್ಡವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅನ್ನೋ ಬಂಡೆಯನ್ನು ಒಡೆದು ಪುಡಿ ಪುಡಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಏನೆಲ್ಲ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಇಡಿ ಅನ್ನೋ ಅಸ್ತ್ರವನ್ನು ಬಳಸ್ಕೊಂಡು ಡಿ ಕೆಯನ್ನು ರಾಜಕೀಯವಾಗಿ ಮುಗಿಸಲು ನೋಡ್ತು, ಕೇಸ್ ಫಿಟ್ ಮಾಡಿ ಜೈಲಿಗೆ ಕಳಿಸ್ತು. ಒಂಥರ ಅದು ಡಿ ಕೆ ಶಿಗೆ ಅಗ್ನಿ ಪರೀಕ್ಷೆಯ ಕಾಲವಾಗಿತ್ತು. ಮೋದಿ ಸರ್ಕಾರ ಕೊಟ್ಟ ಎಲ್ಲ ಟಾರ್ಚರ್ನು ತಡ್ಕೊಂಡು, ನೋವನ್ನು ತಡ್ಕೊಂಡ್ರು, ಅವಮಾನವನ್ನು ಸಹಿಸಿಕೊಂಡ್ರು. ಯಾಕೆ ಅಂದರೆ ಅದನ್ನು ತಡೆದುಕೊಳ್ಳೋ ಶಕ್ತಿ ಡಿ ಕೆಗಿತ್ತು. ಪ್ಲೀ ಏಟು ಬಿದ್ದು ಬಿದ್ದು ಕಲ್ಲು ಶಿಲೆ ಆಗುತ್ತಲ್ಲ, ಹಾಗೆ ಮೋದಿ ಸರ್ಕಾರ ಕೊಟ್ಟ ಏಟುಗಳನ್ನೆಲ್ಲ ಸಹಿಸಿಕೊಂಡು ಇನ್ನಷ್ಟು ಸ್ಟ್ರಾಂಗ್ ಆಗಿ ಎದ್ದು ನಿಂತರು ಡಿ ಕೆ. ತಮಗೆ ನೋವು ಕೊಟ್ಟವರಿಗೆ ಉತ್ತರ ಕೊಡಬೇಕಾಗಿತ್ತು, ಸೇಡು ತೀರಿಸಿಕೊಳ್ಳಬೇಕಾಗಿತ್ತು. ಬಿಜೆಪಿಯನ್ನು ಕರ್ನಾಟಕದಲ್ಲಿ ಮಣ್ಣು ಮುಕ್ಕಿಸಿ ಮೋದಿಗೆ ತನ್ನ ಶಕ್ತಿ ತೋರಿಸಬೇಕಾಗಿತ್ತು. ಹಾಗೆ ಮಾಡಿದರು. ಯಾವ ಮೋದಿಯಿಂದ ಅಪಮಾನಕ್ಕೊಳಗಾಗಿದ್ರೋ ಅದೇ ಮೋದಿಯನ್ನು ಬಂದ ದಾರಿಗೆ ಸುಂಕವಿಲ್ಲದ ಹಾಗೆ ಕಳಿಸಿಬಿಟ್ರು. ಕಾಂಗ್ರೆಸ್ನ ಅಭೂತಪೂರ್ವವಾಗಿ ಗೆಲ್ಲಿಸಿ ನೋಡಿ ಡಿ ಕೆ ಪವಾರ್ ಅಂತ ದೆಹಲಿಗೆ ಸಂದೇಶ ರವಾನಿಸಿದರು. ಅದು ಬಿಜೆಪಿಗೆ ಡಿ ಕೆ ಕೊಟ್ಟ ಮೊದಲ ಏಟು. ಎರಡನೇ ಏಟು ಕೊಡೋದೊಂದೇ ಬಾಕಿ ಇದೆ. ಈ ಏಟು ಖಡಕ್ ಏಟು ಬಿಡಿ, ಸೀದಾ ಎದೆಗೆ ನಾಟಬೇಕು ಅಂತ ಏಟು ಅದು. ಆ ಏಟನ್ನು ನೇರವಾಗಿ ಮೋದಿಗೆ ಕೊಡೋದಕ್ಕೆ ಕಾದಿದ್ದಾರೆ ಡಿ ಕೆ. ಮುಂಬರೋ ಲೋಕಸಭಾ ಎಲೆಕ್ಷನ್ನಲ್ಲಿ 20 ಸೀಟ್ಗಳನ್ನು ಗೆಲ್ಲಿಸಿ ಮೋದಿಯನ್ನು ಕರ್ನಾಟಕದಲ್ಲಿ ಮಣಿಸೋದು ಎರಡನೇ ಏಟು. ಅದು ಡಿ ಕೆಗೆ ಸಾಧ್ಯ ಆಗುತ್ತಾ ಅಂತ ಕೇಳಬೇಡಿ, ಬಹುಶಃ ಆಗುತ್ತೆ ಅಂತಿದ್ದಾರೆ ಬಿಜೆಪಿಯವರೇ. ಆ ಭಯದಿಂದ ತಾನೇ ಬಿಜೆಪಿ JDS ಜೊತೆ ಮೈತ್ರಿ ಮಾಡಿಕೊಂಡಿರೋದು. ಇಲ್ಲ ಅಂದಿದ್ರೆ ಬಿಜೆಪಿಗೆ JDS ಅವಶ್ಯಕತೆ ಯಾಕೆ ಬೇಕಿತ್ತು ಅಲ್ವಾ? ಡಿ ಕೆ ಶಿ ಅನ್ನೋ ಕರ್ನಾಟಕ ಕಾಂಗ್ರೆಸ್ನ ಹುಲಿ ತನ್ನನ್ನು ಮಣಿಸಲು ಬಂದ, ಮುಗಿಸಲು ಬಂದವರನ್ನೇ ಕೆಡವಿ ಸೇಡಿಗೆ ಸೇಡು ತಿರಿಸಿಕೊಳ್ಳಲು ಸಜ್ಜಾಗಿದೆ. ಏನಾದರೂ ಡಿ ಕೆ ಶಿ ಲೋಕಸಭಾ ಎಲೆಕ್ಷನ್ನಲ್ಲಿ 20 ಸೀಟು ಗೆಲ್ಲಿಸಿ ರಾಹುಲ್ ಗಾಂಧಿಗೆ ಕೊಟ್ಟು ಬಿಟ್ರು ಅಂತ ಇಟ್ಕೊಳ್ಳಿ, ಆಗ ಹೇಗಿರುತ್ತೆ ಗೊತ್ತಾ? ಡಿ ಕೆ ಹವಾ KGF ಸಿನಿಮಾ ಡೈಲಾಗ್ ನೆನಪಾಗ್ತಿದೆ. ನಿಮಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನಿಗೆ ಅಡ್ಡ ಬರಬೇಡಿ ಸರ್, ಅಡ್ಡ ಬರಬೇಡಿ.